ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ ಛಲವಿದ್ದರೆ ಬಲ ಬರುವುದು ನಿಶ್ಚಯ ಛಲವಿದ್ದರೆ ಬಲ ಬರುವುದು ನಿಶ್ಚಯ ಛಲಬಲ ಒಂದಾಗಲು ಜಯವು ನಿಸ್ಸಂಶಯ ನೀವು ಜೀವನದಲ್ಲಿ ಛಲವಂತರಾಗಿ ಬಲವಂತರಾಗಿ ಗುಣವಂತರಾಗಿ ಶ್ರೀಮಂತರಾಗಿ ಆರೋಗ್ಯವಂತರಾಗಿ ಅಷ್ಟೈಶ್ವರ್ಯಗಳನ್ನು ಪಡೆಯಬೇಕೆಂಬ ಆಸೆ ಭಾವ ನಿಮ್ಮಲ್ಲಿದ್ದರೆ ಬನ್ನಿ ಆಕರ್ಷಣ ಕಾರ್ಯಕ್ರಮಕ್ಕೆ ಬಾಳಿರಿ ಉತ್ತಮೋತ್ತಮ ಬಾಳನ್ನ ನಮಸ್ತೆ ಜಯ नमस्ते बलिष्ठ भव्य भारतद बंधुगळे इवत्तु विशिष्टवादंत ओंदु प्रश्ने एनु अंतंद्रे नार्थ ईस्ट अल्लि अंद्रे नम्म ईशान्य भागदल्लि यूटिलिटी इट्कोबदा अंतंद्रे यूटिलिटी अंतंद्रे नावु मने मुंचे एल्ल एनु मातनाड्कोळ्ळुत्तेवे मने हित्लु अंत मातनाड्कोळ्ळुत्तेवे मने हित्लिन भागदल्लि एनेनु माड्ता इदीवि अंतंद्रे पात्रे तोळियुंतद्दु बट्टे ओगियुंतद्दु बट्टे ओणगे हाकुत्तद्दु इदेल्ल केलसवन्न माड्ता इदीवि सरी अल्वा अदन्ने इवत्तु एनु माड्ता इदीवि इवत्तु मॉडर्न लैंग्वेज अल्लि एनु माड्तीवि यूटिलिटी अंत करीतीवि यूटिलिटी जागदल्लि एनु माड्तीवि सेम बटे ಒಗೆಯುವಂತದ್ದು ಪಾತ್ರೆ ತೊಳೆಯುವಂತದ್ದು ಬಟ್ಟೆಯನ್ನು ಒಳಗೆ ಹಾಕುವಂತದ್ದು ಇಷ್ಟಾಗುತ್ತೆ ಬೇರೆ ಭಾಗದಲ್ಲಿ ಇದ್ರೂ ಓಕೆ ಆದರೆ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗದಲ್ಲಿ ಇದ್ದರೆ ಪರವಾಗಿಲ್ವಾ ನಮಗೆ ಇಲ್ಲಿದೆ ಏನು ಮಾಡಲಿ ನನಗೆ ಆ ಭಾಗ ಬಿಟ್ಟರೆ ಬೇರೆ ಇನ್ನೆಲ್ಲೂ ನನಗೆ ವ್ಯವಸ್ಥೆನೇ ಇಲ್ಲ ನನ್ನ ಮನೆಯಲ್ಲಿ ಬೇರೆ ಯಾವ ಭಾಗದಲ್ಲೂ ಕೂಡ ನಾನು ಯುಟಿಲಿಟಿ ಭಾಗ ಬಳಸ್ಕೊಳ್ಳೋಕೆ ಆಗ್ತಿಲ್ಲ ಬರೀ ನಾರ್ತ್ ಈಸ್ಟ್ ಅಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಏನು ಮಾಡಲಿ ಖಂಡಿತವಾದ ಪರಿಹಾರ ಏನು ಅಂತಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಆ ಯುಟಿಲಿಟಿ ನಾರ್ತ್ ಈಸ್ಟ್ ಅಲ್ಲಿ ಅಂತಂದ್ರೆ ಈಗಾಗಲೇ ಹೇಳಿದ್ದೀನಿ ಈಶನ ಸ್ಥಾನ ಅದು ಈಶನ ಸ್ಥಾನ ಅಂತಾರೆ ಈ ಕಡೆಯಿಂದ ನಾರ್ತಿಂದ ಮ್ಯಾಗ್ನೆಟಿಕ್ ವೇವ್ಸು ಈಸ್ಟಿಂದ ಎಲೆಕ್ಟ್ರಿಕ್ ವೇವ್ಸ್ ಬರುತ್ತೆ ಎರಡು ನಾರ್ತ್ ಈಸ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬರುವಂಥ ಜಾಗ ಭಗವಂತನ ಕೃಪಾಶವಾದ ಒಂದು ಮನೆಗೆ ಎಂಟರ್ ಆಗುವಂಥ ಜಾಗ ಹಾಗೆ ಸೊ ನಮಗೆ ಯಾವ ರೀತಿ ಬಾಯಿಯ ಮೂಲಕ ಆಹಾರ ಹೋಗುತ್ತೋ ಅದೇ ರೀತಿ ಒಂದು ಮನೆಗೆ ಆಹಾರ ಬರುವಂಥದ್ದು ಶಕ್ತಿ ಚೈತನ್ಯ ಬರುವಂಥದ್ದು ಆ ನಾರ್ತ್ ಈಸ್ಟ್ ಅಲ್ಲಿ ನಾವು ಗಲೀಜು ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಬರುವಂಥ ಎನರ್ಜಿ ಕಂಟಾಮಿನೇಟ್ ಆಗಿಬಿಡುತ್ತೆ ಅಂದರೆ ಅದು ಕಲುಷಿತ ಆಗಿಬಿಡುತ್ತೆ ಕಲುಷಿತ ಆಗಿರೋಂಥದ್ದು ನಮ್ಮ ದೇಹಕ್ಕೆ ಹೋದರೆ ಏನಾಗ್ಬಿಡುತ್ತೆ ನನ್ನ ದೇಹದ ಆರೋಗ್ಯ ಕೆಡುತ್ತೆ ಅದೇ ರೀತಿ ಕಲುಷಿತವಾದಂಥ ಎನರ್ಜಿ ನನ್ನ ಮನೆ ಒಳಗೆ ಬಂತು ಅಂತಂತಂದರೆ ಮನೆಯ ಆರೋಗ್ಯ ಕೆಟ್ಟಾಗುತ್ತೆ ಆ ಮನೇಲಿ ಯಾರು ವಾಸ ಮಾಡ್ತಾರೋ ಅವರೆಲ್ಲರೂ ಕೆಡ್ತಾರೆ ಹೆಂಗೆ ಅಂತಂದರೆ ನಾನು ಕಲುಷಿತವಾದಂಥ ಆಹಾರ ತಗೊಂಡ್ರೆ ಏನು ಮಾಡ್ತಾ ಬಾಡಿಯಲ್ಲಿ ಇಂಟರ್ನಲ್ ಆರ್ಗನ್ಸ್ ಎಲ್ಲನೂ ಕೂಡ ಡ್ಯಾಮೇಜ್ ಆಗುತ್ತಲ್ಲ ಸೊ ಅದೇ ರೀತಿ ಒಂದು ಮನೆ ಅಂತ ತೊಗೊಂಡಾಗ ಒಂದು ಬಾಡಿ ಅಂತ ತೊಗೊಳ್ತೀವಿ ಒಳಗಡೆ ಇರೋಂಥದ್ದು ಇಂಟರ್ನಲ್ ಆರ್ಗನ್ಸ್ ಅಂದಾಗ ಒಳಗಡೆ ಇರೋಂಥರಲ್ಲ ನಾವು ನೀವು ಎಲ್ಲರೂ ಇರ್ತೀವಿ ಬಟ್ ಏನು ಮಾಡಲಿ ಸರ್ ನನಗೆ ಆ ಜಾಗ ಬಿಟ್ಟರೆ ಬೇರೆ ಇನ್ಯಾವುದೂ ಜಾಗ ಸಿಗ್ತಿಲ್ಲ ಅಂತಂದಾಗ ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಂದರೆ ಪರಿಪೂರ್ಣವಾಗಿ ಆ ಜಾಗವನ್ನು ಡ್ರೈ ಆಗಿಟ್ಟಿರಿ ಅಂದರೆ ಡ್ರೈ ಆಗಂದರೆ ಸದಾ ಒಣಗಿರಬೇಕು ಆ ಜಾಗ ತೇವ ಇರಬಾರ್ದು ಅರ್ಥ ಆಯ್ತಲ್ಲ ತೇವ ಇರಬಾರ್ದು ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಏನಾಗುತ್ತೆ ಬ್ಯಾಕ್ಟೀರಿಯಾಸು ವೈರಸ್ಗಳು ಬರುತ್ತೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲಿ ಬರುತ್ತೋ ಅದರ ಮೂಲಕ ಬರುವಂಥ ಎನರ್ಜಿ ಏನು ಮಾಡುತ್ತೆ ಆ ಬ್ಯಾಕ್ಟೀರಿಯಾ ವೈರಸ್ಸನ್ನು ಕೂಡ ಒಳಗಡೆ ತಂದುಬಿಡುತ್ತೆ ಇದನ್ನು ಅವಾಯ್ಡ್ ಮಾಡಬೇಕು ಅಂತಾರೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಹೊತ್ತು ಯುಟಿಲಿಟಿಯನ್ನು ಬಳಸೋದನ್ನು ನಿಲ್ಲಿಸಿ ನೀವು 11:30-12 ಗಂಟೆ ಮೇಲೆ ಬೇಕಾದ್ರೆ ಆ ಯುಟಿಲಿಟಿ ಭಾಗವನ್ನು ಬಳಸ್ಕೋಬೋದು ಹೇಳ್ತಾ ಇದೆಲ್ಲ ಬಳಸ್ಕೊಳ್ಳಿ ಬಿಡಿ ಅಂತ ಹೇಳ್ತಲ್ಲ ಬೆಳಗ್ಗೆ 11:30-12 ಗಂಟೆ ಮೇಲೆ ಆ ಭಾಗವನ್ನು ಬಳಸ್ಕೊಳ್ಳಿ ಬಳಸ್ಕೊಂಡಾದ್ಮೇಲಿಂದ ಅದನ್ನು ಮತ್ತೆ ನೀಟಾಗಿ ಶುಷ್ಕವಾಗಿರ್ಬೇಕು ಅಂದರೆ ಕಂಪ್ಲೀಟ್ ಡ್ರೈ ಆಗಿರಬೇಕು ಅಲ್ಲಿ ಪರ್ಕೆ ಇಡೋವಂಥದ್ದು ಇದಿಡೋವಂಥದ್ದು ಅದೆಲ್ಲ ಏನು ಇಡೋಕೆ ಹೋಗ್ಬಿಡಿ ನೀಟಾಗಿ ಇಟ್ಕೊಳ್ಳಿ ಆ ಜಾಗನ ಬಟ್ಟೆ ಹೋಗ್ಬೇಕಾಯ್ತಾ ಒಗೆದ್ಬಿಡಿ ಎಲ್ಲ ಮುಗಿಸ್ಕೊಂಡ್ಬಿಡಿ ಪಾತ್ರೆ ತೊಳಬೇಕಾದ್ರೆ ತೊಳೆದಾದ್ಮೇಲೆ ನೀಟಾಗಿ ತೊಳೆದು ಆ ನೆಲ ಆಗಿರ್ಬೋದು ಆ ಗೋಡೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಚೂರು ಕೂಡ ನಿಮ್ಮ ಏನು ಅದರ ಅವಶೇಷಗಳು ಏನೂ ಇರಬಾರ್ದು ಅಂತಂದರೆ ನೀವು ಬಟ್ಟೆ ಒಗೆದಿರ್ತೀರ ಅದರದ್ದು ನೀರು ಹಾರಿರುತ್ತೆ ಅದನ್ನು ತೊಳಿಬೇಕು ಪಾತ್ರೆ ತೊಳೆದಿರ್ತೀರ ಅದರದ್ದು ನೀರು ಅಕ್ಕಪಕ್ಕ ಹಾರಿರುತ್ತೆ ಅದನ್ನು ತೊಳೆದಿರಬೇಕು ಶುಷ್ಕವಾಗಿ ಇಟ್ಕೊಬೇಕು ಅಲ್ಲಿ ಕ್ಲೀನಾಗಿ ಇಟ್ಕೊಬೇಕು ಪರಿಶುದ್ಧವಾಗಿ ಇಟ್ಕೊಳ್ಳಿ ಸಮಸ್ಯೆಗಳು ಉದ್ಭವಿಸಲ್ಲ ನೀವೇನಾದರೂ ಆ ಜಾಗವನ್ನು ನಾರ್ತ್ ಈಸ್ಟ್ ಯುಟಿಲಿಟಿಯನ್ನು ಗಲೀಜಾಗಿ ಇಟ್ಕೊಂಡ್ರಿ ಗಬ್ಬಾಗಿ ಇಟ್ಕೊಂಡ್ರಿ ಕಸಡ ಎಲ್ಲ ಹಾಕಿ ಬಿಟ್ಕೊಂಡ್ರಿ ನಿಮ್ಮ ಮನೆಗೆ ರೋಗ ರುಜಿನ ಕಷ್ಟ ಸಂಕಷ್ಟ ಇದು ಯಾವುದು ತಪ್ಪಿತ್ತು ಅಲ್ಲ ಇದು ಯಾವುದು ಬರಬಾರದು ಅನ್ನೋದಾದರೆ ಬಳಸ್ಕೊಳ್ಳಿ ಅದರ ಪರಿಶುದ್ಧವಾಗಿ ಇಟ್ಕೊಳ್ಳಿ ಓಕೆ ರೈಟ್ ಸೊ ಎರಡನೇದು ಮನೆಯ ಆಯ ಒಳಗಿಂದ ಒಳಗೆ ಬೇಕಾ ಹೊರಗಿಂದ ಹೊರಗೆ ಬೇಕಾ ಅಂತ ಕೇಳ್ತಾರೆ ಈಗಾಗಲೇ ನಾನು ಹೇಳಿದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಮನೆಯ ಒಳಗಿಂದ ಒಳಗೆ ವೆರಿ ಇಂಪಾರ್ಟೆಂಟ್ ಮನೆಗೆ ಅಂತಂದಾಗ ಒಳಗಿಂದ ಒಳಗೆ ವೆರಿ ಇಂಪಾರ್ಟೆಂಟ್ ದೇವಸ್ಥಾನಕ್ಕೆ ಅಂದರೆ ಅದು ಬೇರೆ ಲೆಕ್ಕಾಚಾರ ಬರುತ್ತೆ ಕಚೇರಿಗಳಿಗೆ ಅಂದರೆ ಬೇರೆ 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 ಲೆಕ್ಕಾಚಾರ ಬರುತ್ತೆ ಮನೆ ಒಳಗೆ ಮನೆ ಅಂತಂದರೆ ಮನೆಯ ಒಳಗಿಂದ ಒಳಗೆ ಆಯಾ ವೆರಿ ಇಂಪಾರ್ಟೆಂಟ್ ಹೆಂಗೆ ಅಂತಂದರೆ ಇವಾಗ ಒಂದು ಕಾರೋ ಬಸ್ಸೋ ಲಾರಿನ ತೊಗೊಳ್ತೀವಿ ಅದಕ್ಕೆ ಏನು ಮಾಡ್ತಾರೆ ಒಂದು ಚಾರ್ಸಿ ಅಂತ ಮಾಡ್ತಾರೆ ಒಂದು ಚಾರ್ಸಿ ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡಿರ್ತಾರೆ ಆ ಪ್ಲಾಟ್ಫಾರ್ಮ್ ಮೇಲೆ ಬಾಡಿ ಕುಡಿಸಿರ್ತಾರೆ ಚಾರ್ಸಿ ಪರ್ಟಿಕ್ಯುಲರ್ಲಿ ಒಂದೇ ಸೈಜಲ್ಲಿ ಇರುತ್ತೆ ಈ ಬಾಡಿ ಏನಾಗಿರುತ್ತೆ ಬಾಡಿ ಹಿಂದೆ ಮುಂದೆ ಹೋಗಿರುತ್ತೆ ಮೇಲೆ ಬಂದಿರುತ್ತೆ ಅದಕ್ಕೆ ಏನೋ ಎಕ್ಸ್ಟ್ರಾ ಡೆಕೋರೇಷನ್ ಅದೆಲ್ಲ ಮಾಡ್ಕೊಳ್ತಾರೆ ಬಟ್ ಗಾಡಿ ಆ ಸ್ಟೆಬಿಲಿಟಿ ಬೇಕು ಅಂತನ್ನೋದಾದರೆ ಅಂದರೆ ದೃಢತೆ ಬೇಕು ಆ ಗಾಡಿಗೆ ಅಂತನ್ನೋದಾದರೆ ಆ ಸೈಜ್ ಗಾಡಿಗೆ ಏನು ಮಾಡುತ್ತೆ ಒಂದು ಲೆಕ್ಕಾಚಾರ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಸೈಂಟಿಫಿಕಲಿ ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡುತ್ತೆ ಆ ಅಷ್ಟು ಸೈಜ್ ಅಂತ ಒಂದು ಚಾಸಿಯನ್ನು ರೆಡಿ ಮಾಡುತ್ತಾರೆ। ಅದೇ ರೀತಿ ಮನೆಗೂ ಅಷ್ಟೇ ಚಾಸಿ ಅಂದರೆ ಒಳಗಡೆಗೆ ಆ ಒಳ ಆಯ ಏನಿರುತ್ತಲ್ಲ, ಸೊ ಆಯ ಅದರ ಕ್ಷೇತ್ರಫಲ ಅಂತ ಕರೀತಾರೆ ನಾವು। ಸೊ ಅದು ಅಷ್ಟು ಕರೆಕ್ಟಾಗಿ ಇದ್ದಾಗಲೇ ಏನಾಗುತ್ತೆ, ಮನೆ ಒಳಗೆ ಎನರ್ಜಿ ಫ್ಲೋ ಚೆನ್ನಾಗಿರುತ್ತೆ, ದೃಢತೆ ಬರುತ್ತೆ, ಓಕೆ, ಅದರಲ್ಲಿ ಶಕ್ತಿ ಚೈತನ್ಯಗಳು ಹೆಚ್ಚಾಗಿ ಬರ್ತಾ ಹೋಗುತ್ತೆ। ಇದು ಪಾಯಿಂಟ್ ನಂಬರ್ 2। ಸೊ ಹೇಳ್ತಾ ಇದ್ದೆ ವಾಸ್ತು, ಅಂಗಡಿ ವಾಸ್ತು ಅಂತ ಹೇಳ್ಬಿಟ್ಟು ಹೋದ ಸಲ ಏನು ಮಾಡಿದ್ದೆ, ಉತ್ತರದ ಕಡೆ ಕೊಟ್ಟಿದ್ದೆ, ಈ ಸಲ ಏನು ಮಾಡ್ತಾ ಇರ್ತೀನಿ ಪೂರ್ವದ ಕಡೆಯಿಂದ। ಈಗ ಪೂರ್ವದ ಕಡೆಗೆ ಎಂಟ್ರೆನ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ಸೂರ್ಯ ಹುಟ್ಟ ಕಡೆಗೆ ನಿಮಗೆ ಎಂಟ್ರೆನ್ಸ್ ಇದೆ ಅಂದ್ಕೊಳ್ಳಿ। ಅಲ್ಲಿ ಬಂದಾಗ ಯಾವ ರೀತಿಯಲ್ಲಿ ನಿಮ್ಮ ಸೀಟಿಂಗ್ ಅರೇಂಜ್ಮೆಂಟ್, ಅಂದರೆ ಮನೆ ಯಜಮಾನ ಅಂಗಡಿ ಯಜಮಾನ ಎಲ್ಲಿ ಕೂತ್ರೆ ಒಳ್ಳೆಯದು? ಒಂದೇದು ಹೇಳ್ತೀನಿ, ಸೌತ್ ವೆಸ್ಟ್ ಇಸ್ ದಿ ಬೆಸ್ಟ್, ಸೌತ್ ವೆಸ್ಟಲ್ಲಿ ಕೂತ್ಕೋಬೋದು, ಆಯ್ತಲ್ಲ? ಸೌತ್ ವೆಸ್ಟಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡಬೇಕು, ಈಸ್ಟನ್ನು ನೋಡ್ಕೊಂಡು ಕೂತ್ಕೋಬೇಕು, ಯಾಕಂದರೆ ಈಸ್ಟ್ ಕಡೆಯಿಂದ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಇವರು ಅವರ ಕಡೆಗೆ ಇವರ ಗಮನವೂ ಇರಬೇಕು, ಓಕೆ? ಅದಕ್ಕೋಸ್ಕರ ಏನು ಮಾಡ್ತೀವಿ, ಈಸ್ಟ್ ಕಡೆಯಿಂದ ಬರ್ತಾ ಇರ್ತಾರೆ, ಸೌತ್ ವೆಸ್ಟಲ್ಲಿ ಅಂದರೆ ನೈಋತ್ಯ ಭಾಗದಲ್ಲಿ ಇರ್ಬೋದು, ಕ್ಯಾಶ್ ಆಲ್ವೇಸ್ ರೈಟ್ ಸೈಡಲ್ಲಿ ಇರಲಿ ಅಂತ, ಆಯ್ತಲ್ಲ? ಸೊ ಎರಡೇದೇನು ಹೇಳ್ತೀನಿ ಅಂತಂದರೆ, ಬಂದಾಗ ಅಲ್ಲಿ ಅನುಕೂಲ ಆಗ್ತಿಲ್ಲ, ಅಲ್ಲೇನೋ ಸ್ಟೋರ್ ರೂಮ್ ಮಾಡ್ಕೊಂಡ್ರೆ, ಏನೋ ಮಾಡ್ಕೊಂಡ್ರೆ, ಡಂಪ್ ಮಾಡ್ಕೊಂಡ್ರೆ, ಏನೋ ಮಾಡ್ಕೊಂಡ್ರಿ, ರೈಟ್? ಎರಡನೇದು ಅಂತಂದಾಗ ಏನಾಗುತ್ತೆ, ಅಗ್ನಿಮೂಲೆ, ಅಗ್ನಿಮೂಲೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಅನುಕೂಲ ಆಯಿತು ಅಂತಂತಂದರೆ ಪೂರ್ವದ ಕಡೆ ನೋಡ್ಬೋದು, ಅನುಕೂಲ ಆಯಿತು ಅಂತಂದರೆ ಪೂರ್ವದ ಕಡೆ ನೋಡ್ಕೊಂಡು ಕೂತ್ಕೋಬೋದು, ಕೂತ್ಕೊಂಡು ಬಲಗಡೆಗೆ ಕ್ಯಾಶ್ ಬಾಕ್ಸ್ ಇರಬೇಕಾಗತ್ತೆ, ಬಲಗಡೆಗೆ ಕ್ಯಾಶ್ ಬಾಕ್ಸ್ ಇರಬೇಕಾಗತ್ತೆ। ಇಲ್ಲ ಅವ್ರಿಗೆ ಪೂರ್ವದ ಕಡೆ ಕೂತ್ಕೊಂಡು ನೋಡೋಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಉತ್ತರದ ಕಡೆಗೆ ಕೂತ್ಕೋಬೋದು। ಸೊ ಉತ್ತರದ ಕಡೆ ಕೂತ್ಕೊಂಡಾಗ ಏನು ಮಾಡಬೇಕಾಗುತ್ತೆ, ಅವರ ಕ್ಯಾಶ್ ಬಾಕ್ಸ್ ಏನಿರುತ್ತಲ್ಲ ಅದು ಲೆಫ್ಟ್ ಸೈಡಿಗೆ ಬರಬೇಕು, ಅರ್ಥ ಆಯ್ತಲ್ಲ? ಸೊ ಲೆಫ್ಟ್ ಸೈಡಿಗೆ ಬರಬೇಕು, ಉತ್ತರದ ಕಡೆ ನೋಡ್ಕೊಂಡು ಕೂತ್ಕೊಂಡಾಗ ಲೆಫ್ಟ್ ಸೈಡಿಗೆ ಇರಬೇಕು, ಓಕೆ? ಇಷ್ಟನ್ನು ಮಾಡ್ಕೊಳ್ತಾ ಹೋಗಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನು ಕೊಡ್ತಾ ಹೋಗಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ।